ಕೂಡ ಹೆಚ್ಚಿನ ಗಮನ ಈ ಕಡೆ ಹರಿಸ್ತದೆ, ಅವರ ಒಂದು ಸ್ಮಾರಕ ಬಗ್ಗೆನೂ ಕೂಡ ಚಿಂತನೆ ಮಾಡ್ತದೆ ಅಂತ ಹೇಳಿ ನನ್ನ ನಂಬಿಕೆ ಇದೆ. ಎಸ್ ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ನಾವು ಮಾತಾಡ್ತಿದ್ದೆ ಅವರು ಪಾಪ ಹಳೆಯ ವಿದ್ಯಾರ್ಥಿಯ ನಿಜವಾಗಲು ಭಾವನಾತ್ಮಕವಾಗಿ ಅವರು ಆ ನೆನಪುಗಳನ್ನು ನೆನೆಸ್ಕೊಂಡು ತಾಯಿಗಿಂತನೂ ಹೆಚ್ಚು ಪ್ರೀತಿ ಮಾಡ್ತಕ್ಕಂಥದ್ದು. ಸೊ ಒಂದು ತಾವು ಮಾತಾಡ್ತಿದ್ರು ಆರೋಗ್ಯದ ಬಗ್ಗೆ, ಸೊ ಅನೆಸ್ಥೀಸಿಯಾ ಈ ಏಜ್ನವ್ರಿಗೆ ಕೊಡ್ತಾರೆ, ಆಮೇಲೆ 80 ಆದಮೇಲೆ ಕಷ್ಟ ಅನ್ನೋದು 111 ಟೈಮಲ್ಲಿ ಕೊಟ್ಟಿದ್ದಾರೆ.